ಹಾಸನ ಜೆ ಡಿ ಎಸ್ ಟಿಕೆಟ್ ಫೈಟ್ ಸ್ವರೂಪ ಅವರಿಗೆ ಟಿಕೆಟ್ ಅಂತ ಹೆಚ್ಚು ಕಡಿಮೆ ಫೈನಲ್ ಆಗಿ ಹೋಗಿತ್ತು ಮಾಜಿ ಶಾಸಕರ ಪುತ್ರ ಅವರ ತಂದೆ ನಾಲ್ಕು ಟರ್ಮಿಗೆ ಶಾಸಕರಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೊಟ್ಟ ಮೊದಲ ಸಲ ಅಲ್ಲಿ ಬಿ ಜೆ ಪಿ ಬಂತು ಪ್ರೀತಂ ಗೌಡ ಗೆದ್ದರು ಪ್ರೀತಮ್ ಗೌಡರ ವಿರುದ್ಧ ಸ್ವರೂಪರನ್ನು ಕಣಕ್ಕಿಳಿಸಬೇಕು ಅನ್ನೋದು ಯೋಚನೆ ಆಗಿತ್ತು ಆ ಪ್ರಕಾರ ಸ್ವರೂಪ್ ತಯಾರಿ ಮಾಡ್ಕೊತಿದ್ರು ಏಕಾಏಕಿ ಭವಾನಿ ರೇವಣ್ಣವರು ಈ ಕ್ಷೇತ್ರಕ್ಕೆ ನಾನೇ ಕ್ಯಾಂಡಿಡೇಟು ಹಿರಿಯರು ನಿರ್ಧಾರ ಮಾಡಿದ್ದಾರೆ ಇನ್ನೇನು ಅನೌನ್ಸ್ ಮಾಡೋದು ಬಾಕಿ ಇದೆ ಅಂದ್ಬಿಟ್ಟರು ಆವತ್ತಿಂದ ಹತ್ಕೊಂಡ್ತು ಯಾರ ಕ್ಯಾಂಡಿಡೇಟು ಯಾರು ಕ್ಯಾಂಡಿಡೇಟು ಅಂತ ಕುಮಾರಸ್ವಾಮಿ ಅವರು ಆವತ್ತು ಕ್ಲಿಯರು ಇವತ್ತು ಕ್ಲಿಯರು ಭವಾನಿ ರೇವಣ್ಣವರಂತೂ ಇಲ್ಲ ಕ್ಯಾಂಡಿಡೇಟ್ ಅಲ್ಲ ಅವರು ಅಂತ ಹಾಗಾದರೆ ರೇವಣ್ಣನೇ ಆಗಬಹುದಾ ಯಾಕಂದರೆ ಸೊ ಹಿಂದೆ ಪ್ರೀತಮ್ ಗೌಡ ಒಂದು ಚಾಲೆಂಜ್ ಹಾಕಿದ್ರು ಹದಿನೆಂಟು ಇಪ್ಪತ್ತು ತಿಂಗಳ ಹಿಂದೆ ಇದೆ ಆತಾದರೆ ಎರಡು ವರ್ಷ ಆಗ್ತಾ ಬಂತು ನನ್ನ ವಿರುದ್ಧ ಇಲ್ಲಿ ಬಂದು ರೇವಣ್ಣನೇ ಸ್ಪರ್ಧೆ ಮಾಡಲಿಬೇಕಿದ್ದರೆ ಐವತ್ತು ಸಾವಿರ ಓಟ್ನಲ್ಲಿ ಗೆದ್ದರೆ ಮಾತ್ರ ನಾನು ಗೆದ್ದಂಗೆ ಇಲ್ದಿದ್ರೆ ನಾನು ಸೋತೆ ಅಂತ ಒಪ್ಕೊಂಡ್ಬಿಡ್ತೀನಿ ಅಂದರು ಐವತ್ತು ಸಾವಿರ ಲೀಡ್ನಲ್ಲಿ ಗೆದ್ದರೆ ರೇವಣ್ಣವರು ಕ್ಲಿಯರ್ ಆಗಿದ್ದಾರೆ ಹಾಸನದಲ್ಲಿ ನಮ್ಮ ವಿರುದ್ಧ ಇಂಥ ಚಾಲೆಂಜ್ ಹಾಕಿದ್ದಾರೆ ಅಂದರೆ ಬಿಡೋಕ್ಕಾಗತ್ತಾ ನೋ ನಾವೇನಿಲ್ಲ ಅದು ಅದು ನಡೀತಾ ಇದೆ ಹಗ್ಗ ಜಗ್ಗಾಟ ಎಲೆಕ್ಷನ್ಗೆ ತಯಾರಿ ಮಾಡಿಕೊಂಡಿದ್ದ ಸ್ವರೂಪದು ತಯಾರಿ ಮಾಡಿಕೊಳ್ತಾ ಇದ್ದ ಸ್ವರೂಪದ್ದು ಒಂಥರ ಅರಣ್ಯ ರೋದನ ಬೇರೆ ಯಾರು ಟಿಕೆಟ್ ಕೇಳಿದ್ರೆ ಅವ್ರ ಜೊತೆ ಹೇಗೆ ಬಡದಾಡ್ಬೋದು ಕೇಳಿರೋರು ಯಾರು ರೇವಣ್ಣ ಭವಾನಿ ರೇವಣ್ಣ ಕುಮಾರಸ್ವಾಮಿ ಅವರು ಇಲ್ಲಿ ತನಕ ನಾನೇ ಎಣಿಸಿದ ಪ್ರಕಾರ ಆರು ಸಲ ಹೇಳಿದ್ದಾರೆ ಭವಾನಿ ರೇವಣ್ಣವರ ಸ್ಪರ್ಧೆ ಅವಶ್ಯಕತೆ ಅಲ್ಲಿ ಇಲ್ಲ ಅಂತ ಹಾಗಾದರೆ ರೇವಣ್ಣನ ಅಥವಾ ಸ್ವರೂಪ ಹಠ ಮಾಡಿ ಭವಾನಿ ರೇವಣ್ಣವ್ರನ್ನೇ ನಿಲ್ಲಿಸಬೇಕು ಅಂತ ಏನಾದ್ರು ಆ ಕುಟುಂಬದವರು ಹಠ ಹಿಡಿತಾರ ನಾಳೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕರು ಸಿಗಬಹುದು ನಾಳೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಆಯ್ದ ಕಾರ್ಯಕರ್ತರನ್ನು ಕಾರ್ಯಕರ್ತರು ಅನ್ಬಾರ್ದು ಆಯಾ ಮುಖಂಡರ ಬೆಂಬಲಿಗರ ಸ್ವರೂಪ ಬೆಂಬಲಿಗರು ಒಂದಷ್ಟು ಜನ ಭವಾನಿ ರೇವಣ್ಣ ರೇವಣ್ಣವರ ಬೆಂಬಲಿಗರು ಒಂದಷ್ಟು ಜನ ಒಂದಷ್ಟು ಅಂದರೆ ಎಷ್ಟು ಎಲ್ಲ ಸೇರಿ ಮುನ್ನೂರು ಜನ ಅವರಿಗೆ ಪಾರ್ಟಿ ಆಫೀಸಿಗೆ ಬರೋದಕ್ಕೆ ಹೇಳಿದ್ದಾರೆ ಜೆ ಪಿ ಭವನಕ್ಕೆ ಬರೋಕ್ಕೆ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಆ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕತಾರೆ ಇಂಟ್ರೆಸ್ಟಿಂಗ್ಲಿ ಆ ಸಭೆಗೆ ಸ್ವರೂಪ ಬರಂಗಿಲ್ಲ ರೇವಣ್ಣನೂ ಬರಂಗಿಲ್ಲ ಭವಾನಿ ರೇವಣ್ಣವರು ಬರಂಗಿಲ್ಲ ಬರೀ ಅವರ ಬೆಂಬಲಿಗರು ಮಾತ್ರ ಬರಬೇಕು ಅಂತ ನಾಳೆ ಸಭೆ ನಡೆಯುತ್ತೆ ಅಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ಘೋಷಣೆ ಆಗದೆ ಹೋದರೂ ಒಂದು ಒಂದು ಕ್ಲಾರಿಟಿ ಸಿಗಬಹುದು ಅನ್ನೋದು ನಿರೀಕ್ಷೆ ಇಂಟ್ರೆಸ್ಟಿಂಗ್ಲಿ ಇವತ್ತು ಕುಮಾರಸ್ವಾಮಿ ಅವರು ಶೃಂಗೇರಿಲ್ಲಿದ್ದರು ಶೃಂಗೇರಿ ಮಠಕ್ಕೆ ಭೇಟಿ ಕೊಟ್ಟಿದ್ದರು ಆ ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿ ಜೆ ಪಿಯವರು ಅವರು ಹುನ್ನಾರ ಮಾಡ್ತಿದ್ದಾರೆ ದೆಹಲಿ ಆರ್ ಎಸ್ ಎಸ್ ಕಚೇರಿಯಲ್ಲಿ ಸಭೆ ಆಗಿದೆ ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಲಿಂಗಾಯತ ಎಚ್ಚರಿಕೆಯಿಂದ ಇರಬೇಕು ಪೇಶ್ವೆ ಎನ್ ಅವರು ಮಹಾತ್ಮ ಗಾಂಧಿನ ಕೊಂದಂಥವರು ಅವರ ಡಿ ಎನ್ ಅವರು ಮುಖ್ಯಮಂತ್ರಿ ಆಗಬಾರದು ಅಂತೆಲ್ಲ ಮಾತಾಡಿದರು ಕುಮಾರಸ್ವಾಮಿ ಅವರು ಅದಾದ ನಂತರ ಶೃಂಗೇರಿಯ ಭೇಟಿ ಇದು ಶೃಂಗೇರಿ ಮಠಕ್ಕೆ ಭೇಟಿ ಅದಷ್ಟೇ ಅಲ್ಲ ಹೇಳಿದ್ದು ಶೃಂಗೇರಿ ಮಠದ ಮೇಲೆ ದಾಳಿ ನಡೆಸಿದವರ ಡಿ ಎನ್ ಅವರು ಅಂದಿದ್ರು ಆ ದಾಳಿ ಕಥೆ ಬೇರೆ ಇದೆ ನಿನ್ನಾವತ್ತಾರು ಹೇಳ್ಕೊಳ್ಳೋಣ ಶೃಂಗೇರಿ ಮಠದ ಮೇಲೆ ದಾಳಿ ನಡೆಸಿದವರ ಡಿ ಎನ್ ಎ ಅವರು ಹೊಂದಿದ್ರು ಆ ಹೇಳಿಕೆ ಶೃಂಗೇರಿ ಮಠದ ಪರವಾಗಿ ಅಂತ ಅನ್ನಿಸಬಹುದು ಮಠದವರಿಗೆ ಹಾಗಿದ್ರೆ ಮಠ ಹೆಂಗೆ ತಗೊಂಡಿದೆ ಶೃಂಗೇರಿ ಜಗದ್ಗುರುಗಳು ಹೆಂಗೆ ತಗೊಂಡಿದ್ದಾರೆ ಅದನ್ನು ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರೆಲ್ಲ ಒಳ್ಳೆಯವರು ಅವರಿದ್ದಾರಲ್ಲ ಅವರು ಮಹಾರಾಷ್ಟ್ರ ಕಡೆಯಿಂದ ಬಂದಂಥವರು ಅವರು ಸರಿ ಇಲ್ಲ ಹೇಳಿಕೆಯಾಗಿತ್ತಿತ್ತು ಇವತ್ತು ಮಠಕ್ಕೆ ಹೋಗಿದ್ದರು ತೀರ್ಥ ಜಗದ್ಗುರುಗಳ ಜೊತೆಗೆ ಒಂದು ಹತ್ತು ನಿಮಿಷ ಮಾತಾಡೋದು ಆ ಬ್ರಾಹ್ಮಣ ಹೇಳಿಕೆಯ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡುವ ಪ್ರಯತ್ನ ಮಾಡಿದ್ರಂತೆ ಏನೇ ಹೇಳಕ್ಕೆ ಹೋದ್ರಂತೆ ಜಗದ್ಗುರುಗಳು ಅದನ್ನೇನು ಕೇಳಿಸ್ಕೊಳ್ಳಿಲ್ವಂತೆ ತೀರ್ಥರು ಅದನ್ನೇನು ಕೇಳಿಸ್ಕೊಳ್ಳಿಲ್ಲ ಒಂಥರ ನಿರ್ಲಕ್ಷ್ಯ ಮಾಡಿ ಕೇಳಿಯೂ ಕೇಳದವ್ರಂ ಕೂತ್ಕೊಂಡಿದ್ದರು ಅಲ್ಲಿಗೆ ಅವರು ತಮ್ಮ ಅಸಮಾಧಾನವನ್ನು ಕನ್ವೆ ಮಾಡಿದಾಗ ಐ ಡೋಂಟ್ ನೋ ಇಲ್ಲೇ ಮಾತಾಡಿದರು ಕುಮಾರಸ್ವಾಮಿ ಅವರು ಇಲ್ಲಿ ಮತ್ತೊಮ್ಮೆ ಹೇಳಿದರು ಭವಾನಿ ರೇವಣ್ಣವರು ಸ್ಪರ್ಧೆ ಇಲ್ಲ ಅಂತ ಭವಾನಿ ರೇವಣ್ಣವ್ರು ಯಾಕೆ ಸ್ಪರ್ಧೆ ಇಲ್ಲ ಅಂತ ಹೇಳಿದ್ರು ಅಂದರೆ ಆವಾಗ ಒಂದು ರೀಸನ್ ಕೊಟ್ಟಿದ್ರು ಅವರು ಯಾವ ಕ್ಷೇತ್ರದಲ್ಲಿ ಸಮರ್ಥವಾದ ಕಾರ್ಯಕರ್ತರಿದ್ದಾರೋ ಅಲ್ಲಿ ಕುಟುಂಬದವರು ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಅದನ್ನು ಇವತ್ತು ಮತ್ತೊಮ್ಮೆ ಹೇಳಿದ್ರು ಕೇಳಿಸ್ಕೊಳ್ಳಿ ಪಕ್ಷದ ಕಾರ್ಯಕರ್ತರು ಶಕ್ತಿ ಇದೆ ಅಲ್ಲಿ ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ ಅಲ್ಲಿಯ ಬಿ ಜೆ ಪಿ ಅಭ್ಯರ್ಥಿ ಏನೇ ಹೇಳಲಿ ರೇವಣ್ಣ ಅವ್ರನ್ನಿರಲಿ ರೇವಣ್ಣ ಅವ್ರನ್ನ ಐವತ್ತು ಸಾವಿರದಲ್ಲಿ ಸೋಲಿಸ್ತೀನಿ ಇದನ್ನೆಲ್ಲ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ನಾನು ಎರಡು ವರ್ಷದ ಹಿಂದೆಯೇ ಹೇಳಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿ ಜೆ ಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದೇ ಇವತ್ತು ಅದಕ್ಕೆ ನನ್ನ ಸ್ಟ್ಯಾಂಡ್ ಬದ್ನಾಗಿದ್ದೇನೆ ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ನಗರಸಭಾ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಈಗ ಪ್ರಮುಖವಾದಂತ ಒಂದು ಮುನ್ನೂರು ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ ಪಕ್ಷದ ಕಾರ್ಯ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್